नमस्कार अक्षर टीवी कन्नड के स्वागत इन बदलावणे दिनपत्र के कोडिगे यादगिरी तालूक पंचायत 2019-20 साल अंगविकल मीसलिट अनुदान आयद फलानुभवे होलिगे यंत्र तालूक पंचायत कार्यनिर्वाहक अधिकारी पुटपाक तालूक पंचायत सदस्य पी नागेश चंद्रिके वितरिसिदरु। डेवलप मडेपल्ली हनुमंत मडेपल्ली फलानुभवी उपस्थितरिद्दरु। यादगिरी तालूक पंचायत कार्यालय अंगविकलरिगागी मीसलिट्टिरुव अनुदानदल्लि अंगविकलरिगागी नम्म पुट्पाक मतक्षेत्रद वतियिंद अदु पुट्पाक मतक्षेत्रदल्ले हळ्ळियागिरुवंत चंद्रिकी ग्राम हागू मडेपल्ली ग्रामक्के मडेपल्ली ग्रामद गौरम्म तंदे वीरण्ण अंतेळि कडु बडवरु वीरशैव लिंगायत समुदायक्के सेरिदवरागिरुत्तारे। इन्नोब्बरु भीमम्म गंड ईदप्प इवरु विधवे आगिरुत्तारे मत्तु अंगविकल होंदिरुत्तारे। अवरिगे ಕಡುಬಡವರ ಇರುವುದರಿಂದ ನಾವು ಅವರಿಬ್ಬರಿಗೆ ಹೊಲಿಗೆ ಯಂತ್ರವನ್ನು ನಾವು ನೀಡಿರುತ್ತೇವೆ। ಅದು ಶಾಸಕರು ಕೂಡ ನಮ್ಮ ಜನಪ್ರಿಯ ಶಾಸಕರಾಗಿರುವಂತ ನಾಗನಗೌಡ ಕಂದಕೂರ ಹಾಗೂ ಶರಣಗೌಡ ಕಂದಕೂರ ಅವರು ಆಶ್ವಾಸನವನ್ನು ಕೊಟ್ಟಿದ್ದರು। ತಮಗೆ ಯಾವುದಾದರೂ ಒಂದು ಏನಾದರೂ ಬದುಕುವುದಕ್ಕೆ ದಾರಿ ಮಾಡಿಕೊಡುತ್ತೇವೆ ಎಂದು ಹೇಳಿರುತ್ತಾರೆ। ಅವರು ಕೂಡ ನಮಗೆ ತಿಳಿಸಿರುವುದರಿಂದ ನಮ್ಮ ಅನುದಾನದಲ್ಲಿ ಬಂದಿರುವಂತ यादगिरी जिले वृत्ति रंगभूमि कवि कलाविदर संघ वतचे वर्गवणे कन्नड संस्कृति इलाके सहायक निर्देशक दत्तप्प सागनूर बेरळच्चुगारर गौरम्म दोंतार बीळ्कोडु समारंभ नूतन सहायक निर्देशक कोट्रेश मरमनहळ्ळी स्वागतिसुव मूलक नडेयितु। ई वेळे कलाविदरु पत्रकर्त राजलिंगप्प सज्जन इलाखेय सिब्बंदि इतररु उपस्थितरिद्दरु। ಜೋಗಿ ಇಡೀ ಕಲಾವಿದರು ಎಷ್ಟು ಜನ ಕಲಾವಿದರು ಇಲ್ಲಿ ಬಂದಿರೆ ನಿಮ್ಮೆಲ್ಲರಿಗೂ ಕೋಪ ಅವರು ಅವ್ರು ಬರೋಕ್ಕಿಂತ ಮುಂಚೆ ಇಷ್ಟು ಜನರಿಗೆ ಕನ್ನಡ ಸಂಸ್ಕೃತಿ ಇಲಾಖೆಗೆ ಬಂದಿದ್ದೆ ಬಂದಮೇಲೆ ಇಷ್ಟು ಜನರಿಗೆ ಕಾರ್ಯಕ್ರಮಗಳನ್ನು ಕೊಟ್ಟು ಅವರಿಗೆಲ್ಲರಿಗೆ ಕರೆದು ಪರಿಚಯ ಮಾಡಿ ಅವರಿಗೆ ಒಂದು ಸರ್ಕಾರದ ಒಂದು ಒಂದು ಕಿಂಚಿತ್ತಾದರೂ ಪ್ರಯೋಜನ ಆಗುವಂಥ ಕೆಲಸವನ್ನು ಮಾಡಿದ್ರಲ್ಲ ಅದು ನಿಜವಾಗಿ ಎಷ್ಟು ಶ್ಲಾಘನೆ ಮಾಡಿದ್ರು ಕೂಡ ಕಮ್ಮಿನೇ ಅಂತ ಒಂದು ಒಳ್ಳೆಯ ಅಧಿಕಾರಿ ಇವತ್ತು ವರ್ಗಾವಣೆ ಹೋಗ್ತಾ ಇರೋದು ನಿಜಕ್ಕೂ ದುಃಖ ಮೂಡಿಸಿದೆ। ಎಲ್ಲ ಕಲಾವಿದರಲ್ಲಿ ಬೇಸರ ತಂದಿದೆ ಅನ್ನುವಂಥ ಮಾತು ಸುವರ್ಣಷ್ಟೇ ಸತ್ಯ। ಅವರು ಯಾಕೆಂದರೆ ಇಲ್ಲಿಗೆ ಬರೋಕ್ಕಿಂತ ಮುಂಚೆ ಕನ್ನಡ ಸಂಸ್ಕೃತಿ ಇಲಾಖೆಯ ಸಮುದ್ರ ಇದ್ದಾನೆ, ಸಮುದ್ರ ಅಂದರೆ ಹೆಡ್ಕ್ವಾರ್ಟರ್ನಲ್ಲಿ ಎಲ್ಲ ಎಲ್ಲ ಕಲಾವಿದರನ್ನು ನೋಡಿ ಎಲ್ಲ ಕಲಾವಿದರ ಒಂದು ಪರಿಚಯ ಇರುವಂಥ ಒಬ್ಬ ಅತ್ಯಂತ ಅನುಭವಿ ಅಧಿಕಾರಿಯಾಗಿದ್ದರು। ಅವರಂಥ ಒಂದು ಅತ್ಯುತ್ತಮ ಸೇವೆ ಕೊಡಲಿಕ್ಕೆ ಸಾಧ್ಯ ಆಯಿತಂತ ನಾನು ತಿಳ್ಕೊಂಡಿದ್ದೇನೆ। ಯಾದಗಿರಿ ಜಿಲ್ಲೆಯ ವಡಗೇರಾ ತಾಲೂಕಿನ ಕುರುಕುಂದ ಗ್ರಾಮದಲ್ಲಿ ಮಳೆಯಿಂದಾಗಿ ರಸ್ತೆಗಳು ಚರಂಡಿ ಅಂತಾಗಿವೆ। ಸರಿಯಾದ ಚರಂಡಿ ವ್ಯವಸ್ಥೆ ಇಲ್ಲದೆ ನೀರೆಲ್ಲ ರಸ್ತೆಗೆ ನುಗ್ಗಿ ಜನರಿಗೆ ಚರಂಡಿ ಮತ್ತು ರಸ್ತೆಯ ವ್ಯತ್ಯಾಸ ತಿಳಿಯದಂತಾಗಿದೆ। ಜನ ಮೂಗು ಮುಚ್ಚಿಕೊಂಡು ಓಡಾಡುತ್ತಿದ್ದು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮತ್ತು ಆಡಳಿತಾಧಿಕಾರಿಗಳು ಇತ್ತ ಗಮನಹರಿಸಿ ಜನರ ಕಷ್ಟಕ್ಕೆ ನೆರವಾಗಬೇಕು ಎಂದು ಅಕ್ಷರ ಟಿವಿ ಕನ್ನಡ ಮೂಲಕ ನಾಗರಿಕರು ಒತ್ತಾಯಿಸಿದ್ದಾರೆ।